ವಿಶ್ವಸಂಸ್ಥೆಯು ಭಾರತದ ಒತ್ತಾಯದ ಮೇರೆಗೆ 2023 ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಎಂದು ಅಂಗೀಕಾರ ಮಾಡಿತು. ಸಿರಿಧಾನ್ಯಗಳ ವರ್ಷ ಎಂದು ಅಂಗೀಕಾರ ಮಾಡುವುದ ಉದ್ದೇಶ ಏನೆಂದರೆ ಪ್ರತಿಯೊಬ್ಬ ವಿಶ್ವದ ಪ್ರಜೆಗೂ ಆಹಾರದ ಭದ್ರತೆ, ಹಸಿವು ಮತ್ತು ಸಿರಿಧಾನ್ಯಗಳ ಬಗ್ಗೆ ಅರಿವು ಇರಬೇಕು ಮತ್ತು ಸಿರಿಧಾನ್ಯಗಳ ಸಂಶೋಧನಾ ಕೇಂದ್ರಗಳನ್ನು ಉತ್ತೇಜಿಸುವುದರ ಮೂಲಕ ಪ್ರತಿಯೊಂದು ದೇಶಗಳಲ್ಲಿ ಸಿರಿಧಾನ್ಯಗಳ ಅರಿವನ್ನು ಮೂಡಿಸುವುದರ ಜೊತೆಗೆ ಅವುಗಳ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗಿದೆ. ಆದ್ದರಿಂದ ಇದು ಸಿರಿಧಾನ್ಯಗಳ ವರ್ಷ ಎಂದು ಪ್ರಕಟಣೆ ಮಾಡಿದ ಪ್ರಮುಖ ಉದ್ದೇಶ ಇದಾಗಿದೆ. ಭಾರತವು ವಿಶ್ವಗುರು ಸ್ಥಾನದಲ್ಲಿ ನಿಂತು ವಿಶ್ವದ ಬಗ್ಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಯೋಚನೆ ಮಾಡುತ್ತಿದೆ. ಇದರಿಂದ ಭಾರತ ವಿಶ್ವಗುರು ಸ್ಥಾನಕ್ಕೆ ಹೋಗುತ್ತಿರುವುದು ನಮ್ಮ ಹೆಮ್ಮೆಯ ವಿಷಯ. ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯಯುಕ್ತ ಆಹಾರ ದೊರಕಬೇಕಾದದ್ದು ಪ್ರಮುಖ ಕರ್ತವ್ಯ. ಆದ್ದರಿಂದ ಸಿರಿಧಾನ್ಯಗಳನ್ನು ನಾವು ಪ್ರತಿಯೊಬ್ಬರೂ ಬಳಸಬೇಕಾಗಿದೆ. ಸಿರಿಧಾನ್ಯಗಳು ಎಂದರೇನು? ಪ್ರಮುಖವಾಗಿ ಸಿರಿಧಾನ್ಯಗಳು ಒಂದು ಹುಲ್ಲಿನ ಪ್ರಭೇದಕ್ಕೆ ಸೇರಿದ್ದು ಚಿಕ್ಕ ಚಿಕ್ಕ ಧಾನ್ಯಗಳಾಗಿವೆ. ಇವುಗಳು ಶುಷ್ಕ ವಾತಾವರಣದಲ್ಲಿ, ಉಷ್ಣವಲಯದಲ್ಲಿ, ಸಮ ಶೀತೋಷ್ಣ ವಲಯದಲ್ಲಿ ಮತ್ತು ಬರಗಾಲದಲ್ಲೂ ಕೂಡ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಸಿರಿಧಾನ್ಯಗಳಾಗಿವೆ. ಸಿರಿಧಾನ್ಯಗಳು ಸುಮಾರು 10,000 ವರ್ಷಗಳ ಹಿಂದಿನ ಇತಿಹಾಸವನ್ನು ನೋಡಬಹುದು. ಸಿರಿಧಾನ್ಯದ ಕುರುಹುಗಳು ನಮಗೆ ಇಂದಿಗೂ ಸಿಂಧು ಬಯಲು ನಾಗರಿಕತೆಯಲ್ಲಿ ಕಂಡು ಬಂದಿದ್ದು ಅತ್ಯಂತ ವಿಚಾರಯುಕ್ತವಾಗಿದೆ. ಸಿರಿಧಾನ್ಯಗಳು ನಮ್ಮ ಪೂರ್ವಜರು 60 ಕೋಟಿ ಜನರ ಸಾಂಪ್ರದಾಯಿಕ ಆಹಾರ ಸಿರಿಧಾನ್ಯವಾಗಿತ್ತು. ಸಿರಿಧಾನ್ಯಗಳನ್ನು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಹೆಚ್ಚಾಗಿ ಬೆಳೆದರೆ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ರಾಜಸ್ಥಾನದಲ್ಲಿ 51% ಸಿರಿಧಾನ್ಯಗಳನ್ನು ಬೆಳೆಯಲಾಗುತ್ತದೆ. ಅದಲ್ಲದೆ ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ, ಮಿಜೋರಾಂ, ಕರ್ನಾಟಕ ಸೇರಿದಂತೆ ಇನ್ನೂ 10 ಹಲವು ರಾಜ್ಯಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯಲಾಗುತ್ತದೆ. ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಮೊದಲ ಮುಂದುವರೆದ ದೇಶಗಳೆಂದರೆ ಭಾರತ, ನೈಜರ್ ಮತ್ತು ನೈಜೀರಿಯಾಗಳು ಅತ್ಯಂತ ಮುಂದುವರೆದ ದೇಶಗಳಾಗಿವೆ. ಸಿರಿಧಾನ್ಯಗಳು ಹಲವಾರು ಪೌಷ್ಟಿಕಾಂಶಗಳನ್ನು ಹೊಂದಿವೆ. ಸಿರಿಧಾನ್ಯಗಳಲ್ಲಿ ಪ್ರೋಟೀನ್, ವಿಟಮಿನ್, ಲವಣ, ನಾರು ಪದಾರ್ಥಗಳನ್ನು ಕಾಣಬಹುದು. ಸಿರಿಧಾನ್ಯಗಳು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಬ್ಬಿಣ, ಪೊಟ್ಯಾಸಿಯಂ ಇನ್ನಿತರ ಲವಣಗಳನ್ನು ಹೊಂದಿವೆ. ಆದ್ದರಿಂದ ಇವುಗಳು ಮಾನವನ ದೇಹಕ್ಕೆ ಅತ್ಯಂತ ಉತ್ತಮಕರ ಆಹಾರವೆಂದು ನಾವು ಸಾಕ್ಷಿ ಸಮೇತ ಹೇಳಬಹುದಾಗಿದೆ. ಸಿರಿಧಾನ್ಯಗಳು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಯುತ್ತವೆ. ಇವುಗಳಿಗೆ ಫಲವತ್ತಾದ ಮಣ್ಣು ಬೇಕಂತೇನಿಲ್ಲ. ಇವುಗಳು ಬರಡು ಭೂಮಿಯಲ್ಲಿ ಕೂಡ ಬೆಳೆಯುವಂತಹ ಬೆಳೆಗಳಾಗಿವೆ. ಸಿರಿಧಾನ್ಯಗಳು ಪ್ರಮುಖವಾಗಿ ಮಹಿಳೆಯರು ಮತ್ತು ಮಕ್ಕಳು ಸೇವಿಸುವುದು ಉತ್ತಮ, ಎಲ್ಲರಿಗೂ ಉತ್ತಮ. ಆದರೆ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಅನೇಮಿಯಾ ರೋಗ ಬರುತ್ತದೆ. ಅದಕ್ಕೆ ಅನೇಮಿಯಾ ರೋಗಕ್ಕೆ ಉತ್ತಮವಾದ ರಾಮಬಾಣ ಸಿರಿಧಾನ್ಯಗಳಾಗಿವೆ. ಸಿರಿಧಾನ್ಯಗಳು ಗ್ಲೂಟೆನ್ ಮುಕ್ತವಾಗಿವೆ. ಗ್ಲೂಟೆನ್ ಅನ್ನುವಂಥದ್ದು ಒಂದು ಪ್ರೋಟೀನ್ ಆಗಿದೆ. ಆ ಪ್ರೋಟೀನ್ ನಮ್ಮ ದೇಹದಲ್ಲಿ ಹೋದಾಗ ನಮ್ಮ ದೇಹದ ಸೂಕ್ಷ್ಮಾಣುಜೀವಿಗಳು, ರೋಗನಾಶಕ ಜೀವಿಗಳು ಅದೊಂದು ಹೊರವಸ್ತು, ವೈರಸ್ ಎಂದು ಪರಿಗಣಿಸುತ್ತದೆ. ಆಗ ಅದು ಆಂಟಿಬಾಡಿಗಳನ್ನು ತಯಾರಿಸುತ್ತದೆ. ಈ ಆಂಟಿಬಾಡಿಗಳು ನಮ್ಮ ದೇಹದಲ್ಲಿರುವ ಸಣ್ಣ ಕರುಳಿನಲ್ಲಿರುವ ಬೆರಳಿನ ಆಕಾರದ ರಚನೆಗಳೆಂಬ ವಿಲ್ಲೆಗಳನ್ನು ಹಾನಿಗೊಳಪಡಿಸಿ ವಿಲ್ಲೆಗಳು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಪೂರ್ಣವಾಗಿ ಕಳೆದುಕೊಳ್ಳುವ ಸಂಭವ ಇರುತ್ತದೆ. ಆದ್ದರಿಂದ ಗ್ಲೂಟೆನ್ ಮುಕ್ತ ಆಹಾರವನ್ನು ಸೇವಿಸುವುದು ಉತ್ತಮ. ಸಿರಿಧಾನ್ಯಗಳಲ್ಲಿ ಗ್ಲಿಸಮಿಕ್ ಇಂಡೆಕ್ಸ್ ಎನ್ನುವುದು ಇನ್ನೊಂದು ಅಂಶ. ಇದನ್ನು ಕಾರ್ಬೋಹೈಡ್ರೇಟ್ ಅಳೆಯುವ ಸೂಚ್ಯಾಂಕವಾಗಿದೆ. ಗ್ಲಿಸಮಿಕ್ ಇಂಡೆಕ್ಸ್ ಹೆಚ್ಚು ಇದ್ದ ಆಹಾರವನ್ನು ಸೇವಿಸಿದರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಅನಿಯಮಿತವಾಗಿ ಏರಿಕೆ ಆಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿರುವ ಇನ್ಸುಲಿನ್ ಎಂಬ ಹಾರ್ಮೋನ್ ಮೇಲೆ ಒತ್ತಡ ಉಂಟಾಗಿ ಅದು ಅಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದರಿಂದ ನಾವು ಗ್ಲಿಸಮಿಕ್ ಇಂಡೆಕ್ಸ್ ಕಡಿಮೆ ಇರುವ ಆಹಾರವನ್ನು ಸೇವಿಸಬೇಕು. ಸಿರಿಧಾನ್ಯಗಳಲ್ಲಿ ಗ್ಲಿಸಮಿಕ್ ಇಂಡೆಕ್ಸ್ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದ್ದು ಅದನ್ನು ಸೇವಿಸಿದರೆ ನಮ್ಮ ರಕ್ತದಲ್ಲಿರುವ ಗ್ಲೂಕೋಸ್ ಪ್ರಮಾಣ ನಿಧಾನವಾಗಿ ಹೆಚ್ಚಳವಾಗುತ್ತದೆ ಮತ್ತು ಇನ್ಸುಲಿನ್ ಮೇಲೆ ಒತ್ತಡ ಉಂಟಾಗುವುದಿಲ್ಲ. ಇದರಿಂದ ನಮ್ಮ ಆರೋಗ್ಯಯುತ ದೇಹವಾಗುತ್ತದೆ. ಹೇಗೆಂದರೆ ಅತಿ ಹೆಚ್ಚು ಗ್ಲೂಕೋಸ್ನಿಂದಾಗಿ ಬೊಜ್ಜು ಬೆಳೆಯುವುದು, ಹೃದಯ ಸಂಬಂಧಿ ಕಾಯಿಲೆಗಳು, ಡಯಾಬಿಟಿಸ್ನಂತಹ ರೋಗಗಳಿಗೆ ಆಹ್ವಾನಿಸಿದಂತಾಗುತ್ತದೆ. ನಮ್ಮ ದೇಹಕ್ಕೆ ನಾವ್ಯಾಕೆ ರೋಗಗಳನ್ನು ಆಹ್ವಾನಿಸಬೇಕು? ಆದ್ದರಿಂದ ಪ್ರತಿಯೊಬ್ಬರಿಗೂ ವಿಶ್ವಗುರು ಸ್ಥಾನದಲ್ಲಿ ನಿಂತು ಈ ವಿಷಯದ ಬಗ್ಗೆ ಇಂದು ಪ್ರಸ್ತಾಪ ನಡೆಸುತ್ತಿರುವ ಭಾರತ ಇದನ್ನು ಹೇಳುತ್ತಿರುವುದು. ವಿಶ್ವದಲ್ಲಿ ಮನುಷ್ಯ ಒಂದು ಉತ್ತಮ ಸಂಪನ್ಮೂಲ. ಮನುಷ್ಯನ ಉತ್ತಮ ಆರೋಗ್ಯ ನಮಗೆ ಬೇಕಾಗಿರುವುದು. ಉತ್ತಮ ಆರೋಗ್ಯ ಇದ್ದಾಗ
ಕುಟುಂಬದಲ್ಲೇ ಉತ್ತಮ ದೇಶ ಅಥವಾ ಉತ್ತಮ ಗ್ರಹ ಉಂಟಾಗಲು ಸಾಧ್ಯವಾಗಿದೆ. ಸಿರಿಧಾನ್ಯಗಳ ಉತ್ಪಾದನೆಗೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಸರ್ಕಾರವು ಪ್ರಪ್ರಥಮವಾಗಿ ಸಿರಿಧಾನ್ಯ ಬೆಳೆಗಾರರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಲಾಗಿದೆ ಮತ್ತು ಸಿರಿಧಾನ್ಯ ಬೆಳೆಗಾರರಿಗೆ ಸಂಘ ಸಂಸ್ಥೆಗಳನ್ನು ನೀಡಿ ಸಾಲಗಳನ್ನು ಮಾಡುವುದು ಮತ್ತು ಪೋಷಣಾ ಅಭಿಯಾನ ಕಾರ್ಯಕ್ರಮದಡಿ ಸಿರಿಧಾನ್ಯಗಳ ವಿತರಣೆಯನ್ನು ಮಾಡುತ್ತಿದೆ. ಆದ್ದರಿಂದ ಸರ್ಕಾರವು ಕೂಡ ಸಿರಿಧಾನ್ಯ ಬೆಳೆಗೆ ಬೆಂಬಲಿಸುತ್ತಿದೆ. ಅಂದರೆ ಪ್ರತಿಯೊಬ್ಬ ರೈತನ ಮನದಲ್ಲಿ ಈ ವಿಷಯವನ್ನು ಮನ ಮುಟ್ಟುವಂತೆ ಬಿತ್ತಬೇಕಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಆದ್ದರಿಂದ ಸಿರಿಧಾನ್ಯಗಳ ವಿಚಾರ ಇಂದಿಗೂ ವಿಶ್ವ ಸಿರಿಧಾನ್ಯಗಳ ವಿಚಾರದ ಬಗ್ಗೆ ಭಾರತ ಹೇಳಿದ ಪ್ರಸ್ತಾಪ ಇಂದಿಗೂ ವಿಶ್ವ ಚರ್ಚಿಸುತ್ತಿದೆ. ಇದರಿಂದ ಭಾರತವನ್ನು ನಾವು ಪದೇ ಪದೇ ವಿಶ್ವಗುರು ಎಂದು ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಭಾರತವು ವಿಶ್ವಗುರು ಸ್ಥಾನದಲ್ಲಿದೆ. ಇದನ್ನು ಮುಂದುವರೆಸಬೇಕಾಗಿದೆ. ರಾಗಿ, ನವಣೆ, ಊದಲು, ಆರ್ಕ, ಬರಗು ಮುಂತಾದ ಸಿರಿಧಾನ್ಯಗಳನ್ನು ನಾವು ಆಹಾರದಲ್ಲಿ ಬಳಸುವುದು ಉತ್ತಮ. ಇವುಗಳಿಗೆ ಸರ್ಕಾರ ಒಂದು ಮಾರ್ಕೆಟಿಂಗ್ ಸಿಸ್ಟಮ್, ನಮ್ಮ ಭಾರತದಲ್ಲಿ ಸಿರಿಧಾನ್ಯಗಳನ್ನು ಮಾರಾಟ ಮಾಡಲು ಉತ್ತಮ ಮಾರುಕಟ್ಟೆ ನಿರ್ವಹಣೆಗೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಿರಿಧಾನ್ಯ ರೈತರಿಗೆ ಸರ್ಕಾರ ಬೆಂಬಲಿಸುತ್ತಿದೆ ಅಂತ ನಾವೆಲ್ಲರೂ ಬಿಡುವುದಲ್ಲ. ನಾವು ಕೂಡ ಪ್ರತಿಯೊಬ್ಬ ರೈತರಿಗೂ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಸಿರಿಧಾನ್ಯ ಬೆಳೆಯುವಂತೆ ಪ್ರೇರೇಪಿಸಬೇಕಾದದ್ದು ನಮ್ಮೆಲ್ಲರ ಪ್ರಮುಖ ಕರ್ತವ್ಯವಾಗಿದೆ. ಆದ್ದರಿಂದ ಸಿರಿಧಾನ್ಯ ಉತ್ತಮ ಆಹಾರ, ಉತ್ತಮ ಆರೋಗ್ಯಕರ. ನಮ್ಮ ಭಾರತವಲ್ಲದೆ ವಿಶ್ವದಲ್ಲಿರುವ ಪ್ರತಿಯೊಬ್ಬರಿಗೂ ಈ ಆಹಾರ ಆರೋಗ್ಯ ದೊರಕುವ ಸಲುವಾಗಿ 2023 ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಎಂದು ಪ್ರಕಟಪಡಿಸುತ್ತಿದೆ. ಧನ್ಯವಾದಗಳು.